ಹಾಯ್ ಫ್ರೆಂಡ್ಸ್, ಕಿಮ್ ಜಾಂಗ್ ಉನ್ ಲೈಫ್ ಸ್ಟೈಲ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ? ಆತ ತನ್ನ ಲೈಫನ್ನ ಹೇಗೆ ಎಂಜಾಯ್ ಮಾಡ್ತಾನೆ, ಹೇಗೆ ಲೀಡ್ ಮಾಡ್ತಾನೆ ಅಂಡ್ ಕೆಲವಾರು ವಿಷಯಗಳಲ್ಲಿ ಆತ ಎಷ್ಟೊಂದು ರಸಿಕ ಅನ್ನುವಂತ ವಿಷಯಗಳ ಬಗ್ಗೆ ಶಾರ್ಟ್ ಆಗಿ ನಾವಿವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ 13 ವರ್ಷದ ಹುಡುಗಿಯರು ಒಂದು ಗ್ರೂಪ್ ಆಗಿರ್ತಾರೆ. ಅವರು ಕಿಮ್ ಜಾಂಗ್ ಉನ್ಗೋಸ್ಕರ ಏನಾದರೂ ಮಾಡೋದಕ್ಕೆ ರೆಡಿ ಅನ್ನುವಂತೆ ತಯಾರಾಗಿರ್ತಾರೆ. ಹಾಗೆಯೇ ಹೈ ರ್ಯಾಂಕ್ ಆಫೀಸರ್ ಗಳ ಕಾಮ ಕೋರಿಕೆಗಳನ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತೀರಿಸೋದಕ್ಕೋಸ್ಕರ ಇವರು ಎನಿ ಟೈಮ್ ರೆಡಿ ಇರ್ತಾರೆ. ಸುಮಾರು 2000 ಹುಡುಗಿಯರು ಇರುವಂತಹ ಈ ಗ್ರೂಪ್ ನಲ್ಲಿ ಹುಡುಗಿಯರನ್ನ ಯಾವಾಗ ಏನೇ ಕೇಳಿದ್ರು ಎಸ್ ಅನ್ನುವಂತ ಮಾತು ಮಾತ್ರ ಕೇಳಿಸುವಂತೆ ಇವರಿಗೆ ಟ್ರೈನಿಂಗ್ ಕೊಡ್ತಾರೆ. ಸಾಮಾನ್ಯವಾಗಿ ಈ ಹುಡುಗಿಯರನ್ನ ಸೆಲೆಕ್ಟ್ ಮಾಡುವಂತಹ ಜವಾಬ್ದಾರಿ ಉತ್ತರ ಕೊರಿಯಾದ ಸೈನಿಕಾಧಿಕಾರಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳದಾಗಿರುತ್ತೆ. ಅವರದೇ ಸೊಸೈಟಿಯಲ್ಲಿ ತಿರುಗಾಡುವಂತಹ ಸುಂದರವಾದಂತಹ ಹುಡುಗಿಯರನ್ನ ನೋಡಿ ಅವರನ್ನೆಲ್ಲ ಕಣ್ಣಿನ ರೆಪ್ಪೆಗಳಂತೆ ಕಾಪಾಡಿಕೊಳ್ಳೋದು ಇವರ ಕೆಲಸ. ಹೀಗೆ ಅವರು ಪ್ಲೆಜರ್ ಸ್ಕ್ವಾಡ್ ಸೆಲೆಕ್ಷನ್ಗೋಸ್ಕರ ಹುಡುಗಿಯರನ್ನ ಕರ್ಕೊಂಡು ಬರ್ತಾರೆ. ಈ ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡೋದಕ್ಕೋಸ್ಕರ ಸೈನಿಕಾಧಿಕಾರಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳ ಮೇಲೆ ವಿಪರೀತವಾದಂತಹ ಒತ್ತಡ ಇರುತ್ತೆ. ಯಾರಾದರೂ ಒಬ್ಬ ಉದ್ಯೋಗಿ ಒಬ್ಬ ಹುಡುಗಿಯನ್ನ ಕರ್ಕೊಂಡು ಬಂದು ಪ್ಲೆಜರ್ ಸ್ಕ್ವಾಡ್ಗಾಗಿ ಟ್ರೈನಿಂಗ್ಗೋಸ್ಕರ ಕಳಿಸ್ತಾರೆ. ಹಾಗೆ ಟ್ರೈನಿಂಗ್ ಪೂರ್ತಿಯಾದ ನಂತರ ಅಂದ್ರೆ 3 ತಿಂಗಳಲ್ಲಿ ಅವರು ಎಲ್ಲಾ ವಿಷಯಗಳಲ್ಲೂ ಕೂಡ ಪ್ರಿಪೇರ್ಡ್ ಆಗಿ ಸೆಲೆಕ್ಟ್ ಆಗ್ಬೇಕಿರುತ್ತೆ. ಅಂದ್ರೆ ಆ ಹುಡುಗಿ ಯಾವುದಕ್ಕೂ ಕೂಡ ನೋ ಅನ್ನದೆ ಕೇವಲ ಎಸ್ ಅಂತ ಮಾತ್ರ ಹೇಳುವಂತೆ ಟ್ರೈನ್ ಮಾಡ್ತಾರೆ. ಒಂದ್ ವೇಳೆ 3 ತಿಂಗಳಲ್ಲಿ ಆ ಹುಡುಗಿಯಿಂದ ಎಸ್ ಅಂತ ಹೇಳಿಸಿದ ಹೋದ್ರೆ ಅವಳನ್ನ ಕರ್ಕೊಂಡು ಬಂದಂತ ಅಧಿಕಾರಿಯ ಕೆಲಸ ಗಾನ್ ಆಗುತ್ತೆ. ಹಾಗೇನೆ ಆತ ಅಥವಾ ಆಕೆ ಜೈಲಿಗೆ ಹೋಗ್ಬೇಕಾಗುತ್ತೆ. ಹಾಗಾಗಿನೇ ಉತ್ತರ ಕೊರಿಯಾದ ಪ್ರತಿ ಸರ್ಕಾರಿ ಉದ್ಯೋಗಿ ಸ್ಕೂಲ್ಗಳ ಸುತ್ತಲೂ ಅದ್ದಿನ ಕಣ್ಣುಗಳಿಂದ ವಾಚ್ ಮಾಡ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಇವರನ್ನೆಲ್ಲ ಒಂಥರ ಸರ್ಕಾರಿ ಪಿಂಪ್ಗಳು ಅನ್ಬಹುದು. ಹಾಗಾಗಿನೇ ಇವರು ಯಾವುದೇ ಸುಂದರವಾದಂತ ಹುಡುಗಿಯರು ಕಾಣಿಸಿದ್ರು ಕೂಡ ಅವರನ್ನ ಬಿಡೋದೇ ಇಲ್ಲ. ಹಾಗೇನೆ ಈ ಸ್ಕ್ವಾಡ್ಗೆ ಹುಡುಗಿಯರು ಸೆಲೆಕ್ಟ್ ಆಗ್ಬೇಕಂದ್ರೆ ಒಂದು ಕ್ರೈಟೀರಿಯಾ ಕೂಡ ಇರುತ್ತೆ. ಆಕೆಯ ಸ್ಕಿನ್ ಟೋನ್ ಚೆನ್ನಾಗಿರ್ಬೇಕು, ಹುಡುಗಿ ಮೇಲ್ವರ್ಗದ ಜಾತಿಗಳಿಗೆ ಸೇರಿದಂತ ಹುಡುಗಿಯಾಗಿರ್ಬೇಕು. ಕಿಮ್ ಇಲ್ಸನ್ ಕಾಲದಲ್ಲಿ ಅಂದ್ರೆ ಕಿಮ್ ಜಾಂಗ್ ತಂದೆಯ ಕಾಲದಲ್ಲಿ ಬಾಲಕಿಯರ ಎತ್ತರ 5.5 feet ಇರ್ತಾ ಇತ್ತು. ಯಾಕಂದ್ರೆ ಆತನ ಎತ್ತರ ಕೂಡ ಅಷ್ಟೇ ಇರ್ತಾ ಇತ್ತು. ಆದ್ರೆ ನಂತರ ಹೈಟ್ ವಿಷಯದಲ್ಲಿ ಚೇಂಜಸ್ ಆಯ್ತು. ಕಿಮ್ ಜಾಂಗ್ ಉನ್ನ ಈ ಟೈಮಲ್ಲಿ ಬಾಲಕಿಯರ ಎತ್ತರವನ್ನು 5.2 ಇರುವಂತೆ ಚೇಂಜಸ್ ಮಾಡಿದ್ದಾರೆ. ಇನ್ನು ಹುಡುಗಿಯರನ್ನ ಸೆಲೆಕ್ಟ್ ಮಾಡಿ ಕರ್ಕೊಂಡು ಬಂದ ನಂತರ ಆ ಹುಡುಗಿಯ ಬಾಡಿ ಪರೀಕ್ಷೆ ನಡೆಯುತ್ತೆ. ಅವರ ದೇಹದ ಮೇಲೆ ಯಾವುದೇ ಗುರುತುಗಳು ಇರಬಾರದು. ಹಾಗೇನೆ ಅವರ ವಾಯ್ಸ್ ಕೂಡ ತುಂಬಾ ಸಾಫ್ಟ್ ಆಗಿದ್ದು ಮಾತಾಡಿದ್ರು ಸಾಂಗಾಡಿದ್ರು ಕಿವಿಗಳಿಗೆ ಆಹ್ಲಾದಕರ ಅನಿಸುವಂತಿರಬೇಕು. ಮುಖ್ಯವಾಗಿ ಈ ಹುಡುಗಿಯರು ವರ್ಜಿನ್ ಆಗಿರ್ಬೇಕು ಅಂಡ್ ಅವರ ಈ ವರ್ಜಿನಿಟಿಗಾಗಿ ಕಂಪಲ್ಸರಿಯಾಗಿ ಒಂದು ಟೆಸ್ಟ್ ಇರುತ್ತೆ. ಹಾಗೇನೆ ಹುಡುಗಿಯರ ಹೈಟು ವೆಯ್ಟು ಸೈಜು ಎಲ್ಲವೂ ಕೂಡ ಇಂತಿಷ್ಟೇ ಇರಬೇಕು ಅನ್ನುವಂತ ರೂಲ್ಸ್ ಗಳಿದೆ. ಸೊ ಫೈನಲಿ ಈ ಪರೀಕ್ಷೆಗಳೆಲ್ಲದರಲ್ಲೂ ಕೂಡ ಪಾಸ್ ಆದ್ರೇನೆ ಆ ಹುಡುಗಿಯನ್ನ ಪ್ಲೆಜರ್ ಸ್ಕ್ವಾಡ್ಗೆ ಸೆಲೆಕ್ಟ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಈ ಸೆಲೆಕ್ಷನ್ ಪ್ರೋಸೆಸ್ ಅನ್ನೋದು ಆ ಹುಡುಗಿಯರ ಜೀವನದ ಅಗ್ನಿ ಪರೀಕ್ಷೆಯೇ ಆಗಿರುತ್ತೆ ಅಂತ ಹೇಳಬಹುದು. ಸೊ ಇದೆಲ್ಲವೂ ಆದ ನಂತರ ಅವರು ತಮ್ಮ ಮನೆಯನ್ನ ಕುಟುಂಬವನ್ನ ತಂದೆ ತಾಯಿಯನ್ನ ಮರೆತು ಹೋಗಿ ಎಜುಕೇಶನ್ ಅನ್ನು ಕೂಡ ಬಿಟ್ಟು ಬಿಡಬೇಕಾದಂತ ಪರಿಸ್ಥಿತಿ ಬರುತ್ತೆ. ಸೊ ಆಮೇಲೆ ಇವರೆಲ್ಲ ಪ್ಯೋಂಗಾಂಗ್ ಅನ್ನೋ ನಗರದಲ್ಲಿ ಇರುವಂತಹ ಒಂದು ಸೀಕ್ರೆಟ್ ಸ್ಕೂಲ್ಗೆ ಹೋಗ್ತಾರೆ ಅಂಡ್ ಅಲ್ಲಿರುವಂತಹ ಬ್ಲೂ ಚಾರ್ಟ್ ಮೂಲಕ ಯಾರನ್ನ ಹೇಗೆ ಯಾವ ವಿಧದಲ್ಲಿ ಸಂತೃಪ್ತಿ ಪಡಿಸಬೇಕು ಅನ್ನೋದೆಲ್ಲವನ್ನು ಕೂಡ ಈ ಸೀಕ್ರೆಟ್ ಸ್ಕೂಲ್ನಲ್ಲಿ ಕಲಿಸಿಕೊಡ್ತಾರೆ. ಮತ್ತು ಈ ಕೆಲಸವನ್ನ ತುಂಬಾ ಹುಷಾರಾಗಿ ಕಲಿಸಿಕೊಡ್ತಾರೆ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಯಾವುದೇ ತಪ್ಪುಗಳು ನಡೆಯದಾಗಿ ಈ ಸೆಲೆಕ್ಟ್ ಆಗಿ ಬಂದಿರುವಂತಹ ಹುಡುಗಿಯರನ್ನ ಟ್ರೈನ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಹುಡುಗಿಯರು ಕೂಡ ಇದೆಲ್ಲವನ್ನ ಕಲಿತುಕೊಳ್ತಾರೆ. ಸೊ ಒಂದ್ಸಾರಿ ಹುಡುಗಿಯರು ಸೆಲೆಕ್ಟ್ ಆದ ತಕ್ಷಣ ಅವರ ಪೇರೆಂಟ್ಸ್ಗೆ ನಿಮ್ಮ ಮಕ್ಕಳು ಈ ದೇಶಕ್ಕೆ ಮತ್ತು ದೇಶದ ನಾಯಕರಿಗೆ ಸೇವೆಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರನ್ನ ಕರೆದುಕೊಂಡು ಹೋಗ್ತಾರೆ. ಇನ್ನು ಆ ಮಾತುಗಳನ್ನ ಕೇಳಿದಂತ ಹುಡುಗಿಯರ ತಂದೆ ತಾಯಿಯರು ತುಂಬಾ ಹೆಮ್ಮೆ ಪಡ್ತಾರೆ. ಹಾಗೇನೆ ಆ ಮನೆಯ ಹುಡುಗಿಯನ್ನ ಕರೆದುಕೊಂಡು ಹೋಗ್ತಾ ಇರೋದ್ರಿಂದ ಹುಡುಗಿಯ ಫ್ಯಾಮಿಲಿ ಅವರಿಗೆ ಸಾಕಷ್ಟು ದುಡ್ಡು ಮತ್ತು ಬಹುಮಾನಗಳನ್ನ ಕೊಡಲಾಗುತ್ತೆ. ಮತ್ತು ಆ ಹುಡುಗಿಯ ತಂದೆ ತಾಯಿಗಳು ಕೂಡ ಅದೆಲ್ಲವನ್ನು ಕೂಡ ಸ್ವೀಕರಿಸೋದಕ್ಕೆ ತುಂಬಾ ಗರ್ವ ಪಡುತ್ತಲೇ ಮಕ್ಕಳನ್ನ ಸರ್ಕಾರಿ ಸೇವೆಗೆ ಕಳಿಸಿಕೊಡ್ತಾರೆ. ಇನ್ನು ಟೆಸ್ಟ್ಗಳೆಲ್ಲವನ್ನು ಕೂಡ ಪಾಸ್ ಆಗಿ ಸೆಲೆಕ್ಟ್ ಆಗಿ ಬಂದಂತ ಹುಡುಗಿಯರಿಗೆ ಹೈ ರ್ಯಾಂಕ್ ಆಫೀಸರ್ಸ್ಗೆ ಕೊಡುವಂತ ಪೊಸಿಷನ್ ಅನ್ನ ಕೊಡಲಾಗುತ್ತೆ. ಮತ್ತು ಅವರೆಲ್ಲರಿಗೂ ಹೈ ಕ್ಲಾಸ್ ಫೆಸಿಲಿಟಿ ಇರುವಂತೆ ನೋಡಿಕೊಳ್ತಾರೆ. ಸೊ ಇದಾದ ನಂತರ ಅವರ ಜೀವನದಲ್ಲಿ ನಾಣ್ಯದ ಇನ್ನೊಂದು ಮುಖದಂತಿರುವಂತಹ ಕತ್ತಲ ಬದುಕು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂಡ್ ಇದು ಅವರ ಸಾವಿನವರೆಗೂ ಸಾಕ್ತಾನೆ ಹೋಗುತ್ತೆ. ಫ್ರೆಂಡ್ಸ್, ಜಗತ್ತಿನಾದ್ಯಂತ ಪಬ್ಲಿಕ್ ಡೊಮೈನ್ ಅಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತಹ ಜಾಸ್ತಿ ವಿವರ ಎಲ್ಲೂ ಸಿಗೋದಿಲ್ಲ. ಆದ್ರೆ ಇಷ್ಟೊಂದು ಡೀಟೇಲ್ಸ್ ನಿಮ್ಗೆ ಎಲ್ಲಿ ಸಿಕ್ತು ಅಂತ ಅನ್ಕೊಳ್ತಿದ್ದೀರಲ್ವಾ? ಆದ್ರೆ ಕಿಮ್ ಇಲ್ ಸಂಗ್ನ ಸೋದರಳಿಯ ಲಿಯಲ್ನು ತಾನು ಸಾಯೋದಕ್ಕೂ ಮುಂಚೆ ಒಂದು ಪುಸ್ತಕವನ್ನು ಬರೆದಿದ್ದ. ಆ ಪುಸ್ತಕದಲ್ಲಿ ತನ್ನ ಸೋದರ ಮಾವನ ಪ್ಲೆಜರ್ ಸ್ಕ್ವಾಡ್ ಗೆ ಸಂಬಂಧಿಸಿದಂತಹ ಹಲವಾರು ಸೀಕ್ರೆಟ್ ಗಳನ್ನ ಬಹಿರಂಗಗೊಳಿಸಿದ್ದಾನೆ. ಇದರ ಪ್ರಕಾರ ಪ್ಲೆಜರ್ ಸ್ಕ್ವಾಡ್ ನ ಪಾರ್ಟಿಗಳು ಕಿಮ್ ಜಾಂಗ್ ಉನ್ನ ಬಂಗಲೆಯಲ್ಲಾಗಲಿ ಅಥವಾ ಆತನ ರೆಸಾರ್ಟ್ ಗಳಲ್ಲಾಗಲಿ ನಡೆಯುತ್ತಂತೆ. ಹಾಗೇನೆ ಈ ಪಾರ್ಟಿಗಳಿಗೆ ಅತಿಥಿಗಳು ಬರೋದಕ್ಕೆ ಮುಂಚೆನೆ ಅವರು ಯಾವ ತರದ ಹುಡುಗಿಯನ್ನು ಇಷ್ಟಪಡ್ತಾರೆ ಮತ್ತು ಯಾವ ತರದ ಲೈಂಗಿಕ ಕೋರಿಕೆಗಳನ್ನ ಬಯಸ್ತಾರೆ, ಹಾಗೇನೆ ಹುಡುಗಿಯ ಹೈಟು ವೆಯ್ಟು ಸೈಜು ಎಷ್ಟಿರಬೇಕು ಅನ್ನೋದೆಲ್ಲವನ್ನು ಕೂಡ ಮೊದಲೇ ಕೇಳಿ ತಿಳಿದುಕೊಳ್ತಾರಂತೆ. ಆ ನಂತರ ಅವರಿಗೆ ಯಾವ ಹುಡುಗಿ ಇಷ್ಟವಾಗ್ತಳೋ ಅವರ ಜೊತೆಯಲ್ಲಿ ಆ ಹುಡುಗಿಯನ್ನ ಕಳಿಸಿಕೊಡ್ತಾರೆ. ಹೀಗೆ ಟ್ರೈನ್ ಆಗಿರುವಂತಹ ಹುಡುಗಿಯರು ತಮ್ಮ ಮುಂದಿಗೆ ಇರುವಂತಹ ಅಧಿಕಾರಿಗಳನ್ನ ಸ್ಯಾಟಿಸ್ಫೈ ಮಾಡ್ತಾರೆ. ಇನ್ನು ಆ ಪಾರ್ಟಿಗಳಿಗೆ ಹೈ ರ್ಯಾಂಕ್ ಗ್ರೇಡ್ ನ ಆಫೀಸರ್ಗಳು ಬರ್ತಾರೆ.
ಇವರ ಮುಂದೆ ಈ ಹುಡುಗಿಯರು ತುಂಬಾ ಶಾರ್ಟ್ ಆದಂತಹ ಡ್ರೆಸ್ ಗಳನ್ನ ಹಾಕಿಕೊಂಡು ಪ್ರದರ್ಶನಗಳನ್ನ ಕೊಡಬೇಕಾಗಿರುತ್ತೆ. ತುಂಬಾ ಸಾರಿ ಕಿಮ್ ಜಾಂಗ್ ವೇದಿಕೆ ಮೇಲಕ್ಕೆ ಹೋಗಿ ಆ ಹುಡುಗಿಯರನ್ನ ಟಾಪ್ಲೆಸ್ ಆಗಿ ಮಾಡ್ತಾ ಇರ್ತಾನೆ, ಇಲ್ಲ ಅಂದ್ರೆ ನೀವು ಟಾಪ್ಲೆಸ್ ಆಗಿ ಕಾಣಿಸ್ಕೊಳ್ಬೇಕು ಅಂತ ಆರ್ಡರ್ ಗಳನ್ನ ಮಾಡ್ತಾ ಇರ್ತಾನೆ. ಒಂದೊಂದ್ ಸಾರಿ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರುವಂತ ಹುಡುಗಿಯರ ಮೈ ಮೇಲೆ ಒಂಚೂರು ಕೂಡ ಬಟ್ಟೆ ಇಲ್ಲದಂತೆ ನಗ್ನವಾಗಿ ಡ್ಯಾನ್ಸ್ ಗಳನ್ನ ಮಾಡಿಸ್ತಾ ಇರ್ತಾರೆ. ಆನಂತರ ಗೆಸ್ಟ್ ಗಳನ್ನ ವೇದಿಕೆಯ ಮೇಲಕ್ಕೆ ಕರೆದು ಬ್ಯಾಲೆನ್ಸ್ ಮಾಡುವಂತ ಹೇಳ್ತಾನೆ. ಇನ್ನು ಟ್ರೈನ್ ಆಗಿರುವಂತ ಹುಡುಗಿಯರು ತಮ್ಮ ಪ್ರದರ್ಶನಗಳ ಮೂಲಕ ತಮ್ಮ ದೇಶಕ್ಕೆ ಸೇವೆ ಮಾಡುವಂತೆ ಡ್ಯಾನ್ಸ್ ಅನ್ನು ಕೂಡ ಕಲಿಸ್ತಾರೆ. ಹೀಗಾಗಿ ಅವರು ಬೇರೆ ಬೇರೆ ದೇಶಗಳಿಗೂ ಕೂಡ ಆಗಾಗ ಹೋಗ್ತಾ ಇರ್ತಾರೆ. ಇನ್ನು ರಾತ್ರಿ ಆದ್ರೆ ಸಾಕು, ಮದ್ಯದ ಮತ್ತಿನಲ್ಲಿ ಮುಳುಗಿ ಹೋಗ್ತಾನೆ. ಹೇಳ್ಬೇಕಂದ್ರೆ ಆತನಿಗೆ ಡ್ರಿಂಕ್ಸ್ ಅಲ್ಲೇ ಮುಳುಗೋಗೋದಂದ್ರೆ ತುಂಬಾ ಇಷ್ಟ. ಇನ್ನು ಆತ ಪಾರ್ಟಿಗಳಿಗೆ ಬಂದಿರುವಂತ ಗೆಸ್ಟ್ ಗಳ ಜೊತೆಯಲ್ಲಿ ಮತ್ತು ಅಲ್ಲಿರುವಂತ ಹುಡುಗಿಯರ ಜೊತೆಯಲ್ಲಿ ಗೇಮ್ಗಳನ್ನು ಕೂಡ ಆಡ್ತಾನೆ. ಒಂದ್ ವೇಳೆ ಆ ಗೇಮ್ ಅಲ್ಲಿ ಹುಡುಗಿಯರು ಸೋತು ಹೋದ್ರೆ ಅವರು ತಾವು ಹಾಕೊಂಡಿರುವಂತ ಬಟ್ಟೆಗಳೆಲ್ಲವನ್ನು ಕೂಡ ತೆಗೆದು ಬಿಸಾಕ್ಬೇಕಾಗತ್ತೆ. ಒಂದ್ ವೇಳೆ ಗೆಸ್ಟ್ ಆಗಿ ಬಂದಿರುವಂತ ಅಧಿಕಾರಿಗಳು ಸೋತು ಹೋದ್ರೆ ಅವರು ತಮ್ಮ ತಲೆಗಳನ್ನ ನುಣ್ಣಗೆ ಗುಂಡ್ ಮಾಡಿಸ್ಕೊಳ್ಬೇಕಾಗತ್ತೆ. ಇನ್ನು ಕಿಮ್ ಜಾಂಗ್ ತಮ್ಮ ಪಕ್ಕದ ರಾಷ್ಟ್ರವಾದಂತಹ ಸೌತ್ ಕೊರಿಯಾದ ಸಾಂಗ್ಸ್ ಗಳನ್ನ ತನ್ನ ದೇಶದಲ್ಲಿ ಬ್ಯಾನ್ ಮಾಡಿದ್ದಾನೆ. ಆದ್ರೆ ಈ ತರದ ಪಾರ್ಟಿಗಳಲ್ಲಿ ಆತ ಸೌತ್ ಕೊರಿಯಾದ ಸಾಂಗ್ ಗಳನ್ನ ಕೇಳ್ತಾ ಎಂಜಾಯ್ ಮಾಡ್ತಾ ಇರ್ತಾನೆ. ಆದ್ರೆ ಪ್ಲೆಜರ್ ಸ್ಕ್ವಾಡ್ ನಲ್ಲಿ ಇರುವಂತಹ ಹುಡುಗಿಯರನ್ನ ಯುವತಿಯರನ್ನ ನೀವೆಲ್ಲರೂ ಕೂಡ ಈ ದೇಶಕ್ಕೆ ಸೇವೆ ಮಾಡ್ತಾ ಇದ್ದೀರಿ ಅಂತ ಅವರ ಬ್ರೈನ್ ಗಳನ್ನ ವಾಶ್ ಮಾಡಿ ಉನ್ನತ ಅಧಿಕಾರಿಗಳ ರೂಮ್ ಗಳಿಗೆ ಕಳಿಸ್ಕೊಡ್ತಾರೆ. ಒಂದ್ ವೇಳೆ ಯಾವುದೇ ಹುಡುಗಿಯಾದ್ರೂ ಅವ್ರು ಹೇಳಿದಂತ ಮಾತುಗಳನ್ನ ಕೇಳ್ತೆ ಹೋದ್ರೆ ಒಂದು ಅವರು ಮಾರನೇ ದಿನದಿಂದ ಭೂಮಿಯ ಮೇಲೆ ಕಾಣಿಸೋದಿಲ್ಲ, ಅಥವಾ ತನ್ನ ತಂದೆ ತಾಯಿಗಳಿಂದ ತುಂಬಾ ದೂರದಲ್ಲಿ ಇರುವಂತ ಪ್ರದೇಶದಲ್ಲಿ ಆ ಹುಡುಗಿಯನ್ನ ಒಬ್ಬಂಟಿಯಾಗಿ ಬಿಟ್ಬಿಡ್ತಾರೆ. ಇನ್ನು ಅಲ್ಲಿ ಆ ಹುಡುಗಿಗೆ ಯಾವುದೇ ಸೌಕರ್ಯಗಳು ಇರೋದಿಲ್ಲ. ಹಾಗಾಗಿ ಆಕೆ ಮತ್ತಿನ್ಯಾವತ್ತು ಕೂಡ ತನ್ನ ಫ್ಯಾಮಿಲಿ ಹತ್ರಕ್ಕೆ ಹೋಗೋದಕ್ಕೆ ಸಾಧ್ಯವಾಗದಂತೆ ನಿರ್ಬಂಧಗಳನ್ನ ಹಾಕಿಬಿಡ್ತಾರೆ. ಇನ್ನು ಆ ಬಾಲಕಿಯರು ತಾವು 22-23 ವರ್ಷಗಳಾಗುವಷ್ಟರಲ್ಲಿ ಆ ಪ್ಲೆಜರ್ ಸ್ಕ್ವಾಡ್ ನಿಂದ ನಿವೃತ್ತಿ ಆಗ್ಬೇಕಾಗಿರುತ್ತೆ. ಹಾಗೇನೆ ಈ ವಯಸ್ಸಿನ ನಂತರ ಕಿಮ್ ಜಾಂಗೂನ್ ರಾಜವಂಶ ಆ ಹುಡುಗಿಯರನ್ನ ಅಷ್ಟಾಗಿ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಹೀಗೆ ರಿಟೈರ್ಡ್ ಆದಂತ ಈ ಹುಡುಗಿಯರನ್ನ ಸೈನ್ಯಕ್ಕೆ ಕಳಿಸಿಕೊಡ್ತಾರೆ, ಅಥವಾ ಅವರು ಇನ್ನೂ ಕೂಡ ಸುಂದರವಾಗಿ ನೇಯಿದ್ರೆ ಗೌರ್ಮೆಂಟ್ ಆಫೀಸರ್ಸ್ಗೆ ಪ್ರೈವೇಟ್ ಬಾಡಿ ಗಾರ್ಡ್ ಆಗಿ ನೇಮಕ ಮಾಡ್ತಾರೆ. ಅಸಲು ಈ ಸೀಕ್ರೆಟ್ ಪ್ರೆಜರ್ ಸ್ಕ್ವಾಡ್ ಹೇಗೆ ಶುರುವಾಯಿತು, ಈ ರಹಸ್ಯವಾದಂತ ಸ್ಕ್ವಾಡ್ ಅನ್ನ ಕ್ರಿಯೇಟ್ ಮಾಡುವುದರ ಹಿಂದೆ ಇರುವಂತ ಕಾರಣಗಳೇನು ಅಂತ ನೋಡೋದಾದ್ರೆ ಕಿಮ್ ಜಾಂಗ್ 2 ಈ ಸ್ಕ್ವಾಡ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಇನ್ನು ಇದರ ಹಿಂದಿನ ಕಾರಣವು ಏನು ಅಂತ ನೋಡೋದಾದ್ರೆ ಆತ ತನ್ನ ತಂದೆ ಕಿಮ್ ಮಿಲ್ಸನ್ ಯಾವಾಗ್ಲೂ ಕೂಡ ನವ ಯುವಕನಂತೆ ನವ ಯೌವನದಿಂದ ಇರಬೇಕು, ಹಾಗೇನೆ ಆತ ಅಮರತ್ವವನ್ನು ಕೂಡ ಪಡಿಬೇಕು ಅನ್ಕೊಂಡ. ಸೊ ಹೀಗಾಗಿ ತನ್ನ ತಂದೆ ಅಮರತ್ವವನ್ನ ಪಡಿಬೇಕಂದ್ರೆ ಕನ್ಯೆಯಾಗಿರುವಂತ ಬಾಲಕಿಯರೊಂದಿಗೆ ಸೆಕ್ಸ್ ಅನ್ನ ಮಾಡಿದ್ರೆ ಅವರ ಯೌವನದ ಪವರ್ ತನ್ನ ತಂದೆ ಕಿಮ್ ಮಿಲ್ಸನ್ಗೂ ಕೂಡ ಬರುತ್ತೆ ಅಂತ ನಂಬ್ತಾ ಇದ್ದ. ಸೊ ಹೀಗಾಗಿಯೇ ತನ್ನ ತಂದೆ ಕಿಮ್ ಮಿಲ್ಸನ್ ಶಾಶ್ವತವಾಗಿ ನವ ಯೌವನದಲ್ಲೇ ಇರ್ತಾರೆ ಅಂತ ಆತ ಬಲವಾಗಿ ನಂಬಿದ್ದ. ಆದ್ರೆ 1994 ಕಿಮ್ ಮಿಲ್ಸನ್ ತನ್ನ 82ನೇ ವಯಸ್ಸಿನಲ್ಲಿ ಸತ್ತು ಹೋಗಿದ್ದರಿಂದ ಈ ನವ ಯೌವನದ ಸಂಪ್ರದಾಯ ಅಲ್ಲಿಗೆ ನಿಂತು ಹೋಗಿತ್ತು. ಆದ್ರೆ ಆನಂತರದ ಕಾಲದಲ್ಲಿ ಅದೇ ಸೀಕ್ರೆಟ್ ಪ್ಲೆಜರ್ ಸ್ಕ್ವಾಡ್ ರೂಪದಲ್ಲಿ ಮತ್ತೆ ಅಸ್ತಿತ್ವಕ್ಕೆ ಬಂತು. ಸೊ ಈಗಲೂ ಕೂಡ ಈ ಸೀಕ್ರೆಟ್ ಸ್ಕ್ವಾಡ್ ಹಾಗೆ ಇದೆ. ಇನ್ನು ಈ ಸ್ಕ್ವಾಡ್ ಅಲ್ಲಿ ಇಲ್ಲಿವರೆಗೂ ಕೂಡ ಸೇರಿರುವಂತ ಹುಡುಗಿಯರ ಸಂಖ್ಯೆ ಹತ್ತತ್ರ 2,000. ಹಾಗೇನೆ ಈ ಸೀಕ್ರೆಟ್ ಸ್ಕ್ವಾಡ್ ಅನ್ನು ಕೂಡ 3 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಸಿಂಗಿಂಗ್ ಅಂಡ್ ಡ್ಯಾನ್ಸಿಂಗ್ ಗ್ರೂಪ್, ಇವರು ಸಾಂಗ್ಗಳನ್ನ ಆಡ್ತಾ ಡ್ಯಾನ್ಸ್ ಗಳನ್ನ ಮಾಡ್ತಾ ಬಂದಿರುವಂತ ಗೆಸ್ಟ್ ಗಳೆಲ್ಲರನ್ನು ಕೂಡ ಅಟ್ಯಾಕ್ಟ್ ಮಾಡೋದೇ ಇವರ ಕೆಲಸ. ಇನ್ನು ಅದರಲ್ಲಿ 2ನೇ ಭಾಗ ಹ್ಯಾಪಿನೆಸ್ ಪಾರ್ಟ್, ಹಾಗೆ ತನ್ನ ಗ್ರೂಪ್ ಲೀಡರ್ಗೆ ಮತ್ತು ಗೆಸ್ಟ್ ಗಳಿಗೆ ಲೇಸರ್ ಮಸಾಜ್ ಗಳನ್ನ ಮಾಡಬೇಕು. ಇನ್ನು ಅದಾದ ನಂತರ 3ನೇ ಭಾಗ ಮುಂಜೋ ಕೊಂಜೋ, ಈ ಗ್ರೂಪ್ ಅಲ್ಲಿ ಇರುವಂತ ಹುಡುಗಿಯರು ಲೀಡರ್ ಗಳನ್ನ ಮತ್ತು ಅಧಿಕಾರಿಗಳನ್ನ ಲೈಂಗಿಕವಾಗಿ ತೃಪ್ತಿಪಡಿಸೋದೇ ಇವರ ಕೆಲಸ. ಇನ್ನು 2016 ಉತ್ತರ ಕೊರಿಯಾ ಸರ್ಕಾರ 2,000 ಕೋಟಿ ರೂಪಾಯಿಗಳು ಬೆಲೆ ಬಾಳುವಂತಹ ಹುಡುಗಿಯರ ಒಳ ಉಡುಪುಗಳನ್ನ ಚೀನಾದಿಂದ ಆಮದು ಮಾಡಿಕೊಳ್ತು. ಕಿಮ್ ತನ್ನ ಪ್ಲೆಜರ್ ಸ್ಕ್ವಾಡ್ ನಲ್ಲಿರುವಂತ ಹುಡುಗಿಯರಿಗೆ ಈ ಇನ್ನರ್ ಗಾರ್ಮೆಂಟ್ಸ್ ಅನ್ನು ಕೊಟ್ಟು ಇಲ್ಲಿಗೆ ಬರುವಂತ ಅಧಿಕಾರಿಗಳನ್ನ ಸ್ಯಾಟಿಸ್ಫೈ ಮಾಡುವಂತೆ ಹೇಳ್ತಾ ಇದ್ದ. ಈ ಸೀಕ್ರೆಟ್ ಪ್ಲೆಜರ್ ಸ್ಕ್ವಾಡ್ ನಲ್ಲಿ ಹುಡುಗಿಯರ ವಯಸ್ಸು 13 ವರ್ಷಗಳಾಗಿರಬೇಕು. ಇನ್ನು ಈ ಹುಡುಗಿಯರನ್ನ ಅವರ ಹೈಸ್ಕೂಲ್ ಸ್ಟೇಜ್ ನಿಂದಲೇ ಸೆಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಕಿಮ್ ಜಾಂಗೂನ್ ತನ್ನ ತಂದೆಯ ಮರಣದ ನಂತರ ಈ ಗ್ರೂಪ್ ಅನ್ನ ಕ್ಲೋಸ್ ಮಾಡಿಸ್ತಾನೆ. ಇದೆಲ್ಲದರಿಂದಾಗಿ ತನ್ನ ತಾಯಿ ನೊಂದ್ಕೊಳ್ತಾ ಇದ್ದಾಳೆ ಅನ್ನೋದನ್ನ ತಿಳ್ಕೊಂಡಂತಹ ಕಿಮ್ ಜಾಂಗೂನ್ ಈ ಸೀಕ್ರೆಟ್ ಗ್ರೂಪ್ ಅನ್ನೇ ಕ್ಲೋಸ್ ಮಾಡಿಸ್ದ. ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿನಿಂದಲೇ ಕಿಮ್ ಜಾಂಗೂನ್ ತನ್ನ ತಾಯಿಯನ್ನ ಅದೇ ಸ್ಥಿತಿಯಲ್ಲಿ ನೋಡ್ತಾ ಬಂದ. ಆದ್ರೆ ಈ ಸೀಕ್ರೆಟ್ ಗ್ರೂಪ್ ಈಗ ಲೈವ್ ಎಂಟರ್ಟೈನ್ಮೆಂಟ್ ಸ್ಕ್ವಾಡ್ ಆಗಿ ಚೇಂಜ್ ಆಗಿದೆ. ಇದರಲ್ಲಿ ಹುಡುಗಿಯರು ಸಾಂಗ್ ಗಳನ್ನ ಆಡ್ತಾ ಡ್ಯಾನ್ಸ್ ಗಳನ್ನ ಮಾಡ್ತಾ ಇರ್ತಾರೆ. ಅಂಡ್ ಈ ವಿಷಯಗಳೆಲ್ಲವೂ ಕೂಡ ಉತ್ತರ ಕೊರಿಯಾದಿಂದ ತಪ್ಪಿಸಿಕೊಂಡು ಹೊರಕ್ಕೆ ಹೋಗಿರುವಂತ ಜನರಿಂದ ತಿಳಿದು ಬಂದಿದೆ. ಆದ್ರೆ ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಿಲ್ಲದಂತೆ ಈ ಸ್ಕ್ವಾಡ್ ಇನ್ನೂ ಕೂಡ ರನ್ ಆಗ್ತಾ ಇದೆ ಅನ್ನೋದು ಹಲವಾರು ಜನರ ಮಾತು. ನಮಸ್ಕಾರ.